Dear students, welcome back to sociology class. I am Deepa SV, working as assistant professor in department of sociology at Government First Aid College, Chikbalapura. Subscribe the channel Sync the Socio and press the bell button for updated notifications. Today we are going to talk about the component 4 in the first chapter, that is non-sociological perspectives to social problems. BA ಅಂತಿಮ ವರ್ಷದ ಆರನೇ ಸೆಮಿಸ್ಟರ್ನ ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅನ್ನುವಂತಹ ಪತ್ರಿಕೆಯಲ್ಲಿ ನಾಲ್ಕನೇ ಭಾಗದಲ್ಲಿ ನಾವು ಇಂದು ಸಮಾಜಶಾಸ್ತ್ರೀಯತರ ದೃಷ್ಟಿಕೋನಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳನ್ನು ಹೇಗೆ ಅರ್ಥೈಸಿಕೊಳ್ಳೋದು ಅನ್ನುವಂಥದ್ದನ್ನು ನೋಡೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಚಿತ್ರದಲ್ಲಿ ಕಾಣುವಂತೆ ನಮಗೆ ಧಾರ್ಮಿಕ ದೃಷ್ಟಿಕೋನ, ಲೀಗಲ್ ಪರ್ಸ್ಪೆಕ್ಟಿವ್, ಕಾನೂನಾತ್ಮಕ ದೃಷ್ಟಿಕೋನ, ರಿಲಿಜಿಯಸ್ ಪರ್ಸ್ಪೆಕ್ಟಿವ್, ಆರ್ಟಿಸ್ಟಿಕ್ ಪರ್ಸ್ಪೆಕ್ಟಿವ್, ಕಲಾತ್ಮಕ ದೃಷ್ಟಿಕೋನ, ಜರ್ನಲಿಸ್ಟಿಕ್ ಪರ್ಸ್ಪೆಕ್ಟಿವ್, ಪತ್ರಿಕೋದ್ಯಮ ದೃಷ್ಟಿಕೋನ, ಈ ನಾಲ್ಕು ದೃಷ್ಟಿಕೋನಗಳ ಮೇಲೆ ಒಂದಿಷ್ಟು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ವಿ ನೋ ವೆರಿ ವೆಲ್ ದ್ಯಾಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಸೋಷಿಯಲ್ ಪ್ರಾಬ್ಲಮ್ಸ್ ವಿ ನೀಡ್ ಟು ಲುಕ್ ಅಟ್ ದೆಮ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಸೋ ದ್ಯಾಟ್ ವಿ ಕೆನ್ ಗೆಟ್ ದಿ ಸೊಲ್ಯೂಷನ್ಸ್ ಟು ದಿ ಪ್ರಾಬ್ಲಮ್ಸ್. ಯಾವುದೇ ಒಂದು ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥದ್ದು ಕಂಡುಬರುತ್ತೆ, ಆದ್ದರಿಂದಲೇ ಇದನ್ನು ನಾವು ಸಾರ್ವತ್ರಿಕವಾದದ್ದು ಅಂತ ಹೇಳ್ತೀವಿ. ಎಲ್ಲ ಸಮಸ್ಯೆಗಳು ವಿಶ್ವವ್ಯಾಪಿಯಾಗಿ ಮಾರ್ಪಟ್ಟಿರೋದ್ರಿಂದ ಇವುಗಳನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಅವುಗಳಿಗೆ ಉತ್ತಮವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಸಮಸ್ಯೆಗಳು ಸ್ಥಳೀಯವಾಗಿರುತ್ತೆ, ಅಂದರೆ ಪ್ರಾಂತೀಯವಾಗಿರುತ್ತೆ, ಕೆಲವು ರಾಷ್ಟ್ರೀಯವಾದವಾಗಿರುತ್ತೆ, ಕೆಲವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತಂಕ ತರುವಂಥದ್ದಾಗಿರುತ್ತೆ. ಸಮ್ ಪ್ರಾಬ್ಲಮ್ಸ್ ಆರ್ ವೆರಿ ಲೋಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸಮ್ ಸೋಷಲ್ ಪ್ರಾಬ್ಲಮ್ಸ್ ವಿಲ್ ಬಿ ಅಟ್ ದಿ ನೇಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಆ್ಯಂಡ್ ಆಲ್ಸೋ ಅಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್. ದಟ್ ಈಸ್ ದ ರೀಸನ್ ವೈ ವಿ ನೀಡ್ ಟು ಸ್ಟಡಿ ಸೋಷಲ್ ಪ್ರಾಬ್ಲಮ್ಸ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. Non-sociological approaches have been mentioned by Robert Nisbet, which we are going to concentrate now. In the next class, we will be talking about the sociological approaches which are told by Ernst Rubington and then Martin S. Weinberg. The distinctiveness of these approaches is that we will try to understand the problem first and then we will be able to find out the causes and solutions probably to either solve the problem or to minimize the problem. The first approach that we are talking about is the religious approach, dharmika drishtikona. Dharmika drishtikonadalli naavu dharma andre yenu annadanna modalige artha maadkolbekagutte. Dharma anta helidre naavu ottareyagi nambuvantaha namma nambikegalu mattu aacharanegala ondu vyavasthe athava ondu sankirna anta helta barabodu. Religion is the sum total of beliefs and practices which are associated with the suprahuman powers. It is a kind of a social experience because only if we believe, we practice that and then we will experience that. If we don't believe, we don't experience that. Dharma annuvantaddu samajika anubhava. Yake anta helidre naavu adanna nambidaga maatrane naavu adanna aacharanege tarteve, hagagi adanna naavu social experience athava ಸಾಮಾಜಿಕ ಅನುಭವ ಅಂತ ಕರಿತಾ ಬರಬಹುದು. ಇಲ್ಲಿ ವಿ ಆರ್ ಟ್ರೈಂಗ್ ಟು ಮೇಕ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸೇಕ್ರೆಡ್ ಆ್ಯಂಡ್ ಪ್ರೊಫೇನ್ ಫಸ್ಟ್. ಪವಿತ್ರವಾದದ್ದು ಮತ್ತು ಅಪವಿತ್ರವಾದದ್ದು ಅಥವಾ ಪವಿತ್ರವಲ್ಲದಿರುವಂತಹದರ ನಡುವೆ ನಾವು ವ್ಯತ್ಯಾಸವನ್ನು ನಾವು ಫಸ್ಟ್ಗೆ ಮಾಡ್ತಾ ಹೋಗ್ತೇವೆ ಧಾರ್ಮಿಕ ದೃಷ್ಟಿಕೋನದಲ್ಲಿ. ಅಂದರೆ ಯಾವುದನ್ನು ಇಡೀ ಒಂದು ಧರ್ಮ ಶಾಸ್ತ್ರ ಒಪ್ಪಿಕೊಂಡಿರುತ್ತೋ ಅದು ಯಾವುದೇ ಧರ್ಮದ್ದಾಗಿರ್ಬೋದು, ಇಂಥದ್ದೇ ಧರ್ಮ ಅಂತ ಇಲ್ಲ, ಕ್ರಿಶ್ಚಿಯಾನಿಟಿ, ಹಿಂದೂ, ಮುಸ್ಲಿಂ, ಯಾವುದೇ ಧರ್ಮದಲ್ಲಾಗಿರ್ಬೋದು, ಯಾವುದನ್ನು ಈ ಥರ ಮಾಡಿದ್ರೆ ಇದು ಸರಿ ಅಂತ ಒಪ್ಕೊಳ್ತೀವೋ ಅದನ್ನು ಸೇಕ್ರೆಡ್ ಅಥವಾ ಪವಿತ್ರ ಅಂತ ಹೇಳ್ತೇವೆ, ಯಾವುದನ್ನು ಮಾಡಬಾರ್ದು ಅದು ವಯಲೇಷನ್ ಆಗುತ್ತೆ ಸಮಾಜದ ರೀತಿ ನೀತಿಗಳಿಗೆ ಅಂತ ಅನಿಸುತ್ತೋ ಅಂಥದ್ದನ್ನು ನಾವು ಪ್ರೊಫೇನ್ ಅಥವಾ ಅಪವಿತ್ರವಾದದ್ದು ಅಥವಾ ಸರಿ ಅಲ್ಲದಿರುವಂಥದ್ದು ಅಂತ ನಾವು ಹೇಳ್ತಾ ಬರ್ತೇವೆ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಾಗ ಅನೇಕ ಚಟುವಟಿಕೆಗಳು ಸಮಾಜದಲ್ಲಿ ನಡೆಯುವಂಥವುಗಳನ್ನು ನಾವು ಸಾಮಾಜಿಕ ವಿರೋಧ ಚಟುವಟಿಕೆಗಳಾಗಿರುತ್ತೆ, ಅವುಗಳ ಕೊಲೆ, ಕಳ್ಳತನ, ವ್ಯಭಿಚಾರ ಈ ಥರದ್ದಾಗಿರಬಹುದು, ಅವುಗಳನ್ನು ನಾವು
ಮಾಡಬಾರದು. ಆದರೆ ಎಲ್ಲ ಸಂದರ್ಭಗಳಲ್ಲೂ ನಾವು ಎಲ್ಲವನ್ನು ಬೇಕಂತಲೇ ಮಾಡೋದಿಲ್ಲ ಅನ್ನುವಂತಹ ಒಂದು ಪ್ರಸಂಗ ಬಂದಂತಹ ಸಂದರ್ಭದಲ್ಲಿ ಸಮ್ ವಯಲೇಷನ್ಸ್ ಆರ್ ಫೋರ್ಸ್ಡ್ ವಯಲೇಷನ್ಸ್ ಔಟ್ ಆಫ್ ಸಿಚುವೇಶನ್. ಅಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಧರ್ಮದಲ್ಲೂ ಅವರು ಧರ್ಮದಲ್ಲಿ ಮಾಡ್ಕೊಂಡಿರುವಂತಹ ಸಜೆಷನ್ಸ್ ಏನು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಮಾಡ್ಕೊಳ್ಳುವಂಥದ್ದು. ಪಶ್ಚಾತ್ತಾಪ ಯಾವ ರೀತಿ ಮಾಡ್ಕೊಳ್ತೀರಿ? ಪ್ರಾರ್ಥನೆ ಮಾಡುವುದರ ಮೂಲಕ, ದಾನ ನೀಡುವುದರ ಮೂಲಕ ಮತ್ತು ತೀರ್ಥಯಾತ್ರೆಗೆ ಹೋಗುವುದರ ಮೂಲಕ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ಬೋದು. ಗಾಡ್ಸ್ ಕಮ್ಯಾಂಡ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವಿಚ್ ಕೆ ನಾಟ್ ಬಿ ವಯಲೇಟೆಡ್. ಇಫ್ ದೇ ಆರ್ ವಯಲೇಟೆಡ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಎ ಸಿನ್ ಆ್ಯಂಡ್ ಫಾರ್ ದ್ಯಾಟ್ ವಿ ಕೆನ್ ರಿಪೆಂಟ್. ಫಾರ್ ದಟ್ ರಿಪೆನ್ಷನ್ we can go for prayer, charity or pilgrimage. These are the solutions that any religion has with it. When we look at the legal approaches, kanuninalli enagta hogutte anta helidre yavude reetiyadantaha ondu samanya aadeshagala rachane aagirutte avugala ullangane aadre adanna naavu kanunu ullangane anta bhavista bartave. ಆ ಕಾನೂನು ಉಲ್ಲಂಘನೆ ಮಾಡುವಂಥದ್ದು ಆ್ಯಂಟಿ ಸೋಷಲ್ ಆ್ಯಕ್ಟ್, ಅಂದರೆ ಸಮಾಜ ವಿರೋಧಿ ಕೃತ್ಯ. ಸೊ ಈ ಸಮಾಜ ವಿರೋಧಿ ಕೃತ್ಯ ಅಂತ ಹೇಳಿದ್ರೆ ಏನು ಅಂತ ಬಂದಾಗ, ಯಾವುದನ್ನು ಸಮಾಜ ಕಾನೂನು ಒಪ್ಪೋದಿಲ್ವೋ ಅದೆಲ್ಲವೂ ಸಮಾಜ ವಿರೋಧಿ ಚಟುವಟಿಕೆಗಳು ಅಂತ ನಾವು ಇಲ್ಲಿ ಹೇಳ್ತಾ ಬರ್ಬೋದು. ಇಲ್ಲಿ ಏನಾಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಅಪರಾಧಿ ಒಂದು ಶಂಕಿತನನ್ನು ಅಪರಾಧ ಮಾಡಿದ್ದಾನೆ ಅಂತ ಹೇಳಿ ಬಂಧಿಸಿದ ನಂತರದಲ್ಲಿ ಕಾನೂನು ಕ್ರಮ ಜರುಗಿಸಬೇಕಾಗತ್ತೆ. ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ರೆ ಅಪರಾಧ ಸಾಬೀತು ಮಾಡಬೇಕು. ಅಪರಾಧ ಸಾಬೀತಾದಾಗ ಶಿಕ್ಷೆ ಯಾವ ಮಟ್ಟಕ್ಕೆ ಕೊಡಬೇಕು ಅಥವಾ ಅದು ಆತನನ್ನು ಖುಲಾಸೆ ಮಾಡಬೇಕಾ, ಅಪರಾಧದಿಂದ ಬಿಡುಗಡೆ ಮಾಡುವಂತಹ ಒಂದು ಇದು ಚಟುವಟಿಕೆಯ ಅನ್ನುವಂಥದ್ದನ್ನು ಕಾನೂನು ಏಕರೂಪವಾಗಿ ಅನ್ವಯ ಮಾಡಿ ಎಲ್ಲವನ್ನು ಸಾಕ್ಷ್ಯ ಮತ್ತು ಪುರಾವೆಗಳ ಒಂದು ನಿಟ್ಟಿನಲ್ಲಿ ಅಧ್ಯಯನ ಮಾಡ್ತಾ ಅವರಿಗೆ ಪನಿಷ್ಮೆಂಟ್ ಕೊಡೋದಾ ಇಲ್ಲ ಅಂತಂದರೆ ಬಿಟ್ಟು ಬಿಡೋದಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುವಂಥದ್ದು. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಕಾನೂನು ದೃಷ್ಟಿಕೋನದಲ್ಲಿ ಕೋರ್ಟ್ ಅನ್ನುವಂಥದ್ದು ವಿಭಿನ್ನ ರೀತಿಯ ಒಂದು ವಿಷಯಗಳ ಅಥವಾ ಸಬ್ಜೆಕ್ಟ್ಗಳ ಒಂದು ಸಹಾಯವನ್ನು ಪಡಿತಾ ಬರುತ್ತೆ. ಉದಾಹರಣೆಗೆ ಔಷಧ ಶಾಸ್ತ್ರ, ಮೆಡಿಸಿನ್, ಬ್ಯಾಲಿಸ್ಟಿಕ್ಸ್, ಗುಂಡು ಅಂದರೆ ಮದ್ದು ಗುಂಡುಗಳು. ನಾವು ಬುಲೆಟ್ನ ಏನು ಫೈರ್ ಮಾಡ್ತೀವಿ, ಆ ಬುಲೆಟ್ ಯಾವ ರೇಂಜಲ್ಲಿ ಹೋಗಿದೆ, ಯಾರು ಎಂತಹ ಒಂದು ಗನ್ನಿಂದ ಇದು ಡಿಸ್ಪ್ಯಾಚ್ ಆಗಿದೆ, ಈ ಥರ ಎಲ್ಲವನ್ನು ಅಧ್ಯಯನ ಮಾಡುವಂಥದ್ದು. ಸೈಕಿಯಾಟ್ರಿ, ಮನಃಶಾಸ್ತ್ರಜ್ಞರ ಒಂದು ಸಹಾಯ, ಅನೇಕ ರೀತಿಯಾದಂತಹ ಸೋಷಿಯಲ್ ಸೈನ್ಸಸ್, ವಿಭಿನ್ನ ಸಮಾಜ ವಿಜ್ಞಾನಗಳು, ಇವೆಲ್ಲವುಗಳ ಸಹಾಯದಿಂದ ಸಾಕ್ಷಿ ಪುರಾವೆಗಳು ಶಂಕಿತನ ವಿರುದ್ಧವಾಗಿ ಇದ್ದಲ್ಲಿ ಜಜ್ಮೆಂಟನ್ನು ಅವನಿಗೆ ವಿರುದ್ಧವಾಗಿ ಕೊಡುವಂಥದ್ದು, ಅವನ ಪರವಾಗಿ ಇದ್ದಲ್ಲಿ ಅವನಿಗೆ ಖುಲಾಸೆಯನ್ನು ಮಾಡುವಂಥದ್ದನ್ನು ನಾವು ಕಾನೂನಾತ್ಮಕ ದೃಷ್ಟಿಕೋನದಲ್ಲಿ ನೋಡ್ತಾ ಬರ್ತೇವೆ. ಇಲ್ಲಿ ಪ್ರಾಬ್ಲಮ್ ಏನಿದೆ ಅದಕ್ಕೆ ಜಜ್ಮೆಂಟ್ ಕೊಡೋದು ಅಥವಾ ಏನು ತೀರ್ಮಾನ ಮಾಡೋದು ಅಥವಾ ಬಿಟ್ಟುಬಿಡೋದಾ, ಈ ಥರದ ಒಂದು ವಿಷಯಗಳನ್ನು ನಾವು ನೋಡ್ತಾ ಬರೋದು. ಈ ದೃಷ್ಟಿಕೋನಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಐಡೆಂಟಿಫಿಕೇಷನ್ ಆಗ್ತಾ ಬರುವಂಥದ್ದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಜರ್ನಲಿಸ್ಟಿಕ್ ಅಪ್ರೋಚ್, ಪತ್ರಿಕೋದ್ಯಮ ದೃಷ್ಟಿಕೋನ. ಪತ್ರಿಕೋದ್ಯಮ ದೃಷ್ಟಿಕೋನದಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡುವಂಥದ್ದು ಅಂತ ಹೇಳಿದ್ರೆ, ಇದರ ಒಂದು ಪ್ರೈಮರಿ ಇಂಟೆನ್ಷನ್ನು ಎಕ್ಸ್ಪೋಸ್ ಮಾಡುವಂಥದ್ದು, ಗಿಲ್ಟಿ ಮತ್ತು ವಯಲೇಷನ್ಸ್ ಎಲ್ಲೆಲ್ಲಿ ಆಗ್ತಾ ಇದೆ, ಯಾರು ತಪ್ಪನ್ನು ಮಾಡಿದ್ದಾರೆ, ಯಾರು ಅಪರಾಧಗಳನ್ನು ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ ಸಮಾಜದ ನಿಯಮಗಳನ್ನು, ಅವರ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಪತ್ರಿಕೋದ್ಯಮ ದೃಷ್ಟಿಕೋನದಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಹೋಗ್ತೇವೆ. ಇದು ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮಗಳ ಮೂಲಕ ಬಹಳಷ್ಟು ನಡೀತಾ ಇರೋದನ್ನು ನಾವು ಇವತ್ತು ನೋಡುವಂಥದ್ದು. ದಿಸ್ ಈಸ್ ಹ್ಯಾಪನಿಂಗ್ ಮೋರ್ ವ್ಯಾಲ್ಯೂಯಬಲಿ ಫ್ರಮ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ವಿಜುವಲ್ ಮೀಡಿಯಾ. ದೇ ಆರ್ ಪ್ಲೇಯಿಂಗ್ ದಿ ವ್ಯಾಲ್ಯೂಯಬಲ್ ಇನ್ಸ್ಟ್ರೂಮೆಂಟಲ್ ರೋಲ್ ಇನ್ ಎಕ್ಸ್ಪೋಸಿಂಗ್ ದಿ ಸ್ಕ್ಯಾಮ್ಸ್, ಸೋಷಲ್ ಪ್ರಾಬ್ಲಮ್ಸ್ ಎಟ್ಸೆಟ್ರಾ. ಆಲ್ ದೀಸ್ ಸ್ಕ್ಯಾಮ್ಸ್ ಆರ್ ದಿ ಸೋಷಲ್ ಪ್ರಾಬ್ಲಮ್ಸ್ ವೆನ್ ದೇ ಆರ್ ಎಕ್ಸ್ಪೋಸ್ಡ್, ಡೆಫಿನೆಟ್ಲಿ ದೇ ಆರ್ ಕ್ರಿಯೇಟಿಂಗ್ ದಿ ಅವೇರ್ನೆಸ್ ಟು ದಿ ಪಬ್ಲಿಕ್ ಥ್ರೂ ಪ್ರಿಂಟ್ ಮೀಡಿಯಾ ಆರ್ ಥ್ರೂ ದಿ ವಿಜುವಲ್ ಮೀಡಿಯಾ. ದೀಸ್ ಆರ್ ಮೋರ್ ಇಂಪಾರ್ಟೆಂಟ್. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಜರ್ನಲಿಸಮ್, ದೇ ಆರ್ ಡಿಪೆಂಡಿಂಗ್ ಅಪಾನ್ ಸೆನ್ಸೇಷನಲ್ ನ್ಯೂಸಸ್ ದೇ ವಾಂಟ್ ಟು ಗಿವ್ ಆ್ಯಂಡ್ ಆಲ್ಸೋ ದೇ ಆರ್ ಡಿಪೆಂಡಿಂಗ್ ಆನ್ ಎಲ್ಲೋ ಜರ್ನಲಿಸಮ್. ಈ ಎಲ್ಲೋ ಜರ್ನಲಿಸಮ್ ಅಂತ ಹೇಳಿದ್ರೆ ಅಪಪ್ರಚಾರ ಮಾಡುವಂಥದ್ದು, ಸೆನ್ಸೇಷನಲಿಸಮನ್ನು ಜಾಸ್ತಿ ನಂಬಿಕೊಳ್ಳೋದು. ಅಂದರೆ ಇವಾಗ ಒಂಥರ TRP ಹೆಚ್ಚಾಗಬೇಕು ಅಂತ ಹೇಳಿಬಿಟ್ಟು ಏನನ್ನಾದರೂ ತೋರಿಸುವಂತಹ ಒಂದು
ಏನು ಸಂದರ್ಭ ಇವತ್ತು ಒದಗಿ ಬರ್ತಾ ಇರುವಂಥದ್ದು. ಬಹುಶಃ ನಾವು ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಚರ್ಚೆ ಆಗ್ತಾ ಇರೋದು ನೋಡಿದ್ರೆ, ಯಾವಾಗಲೂ 10 ವರ್ಷದ ಕೆಳಗೆ ಗಂಗಾ ನದಿಯಲ್ಲಿ ಹರಿದು ಬಂದಂತಹ ಒಂದು ಡೆಡ್ ಬಾಡೀಸನ್ನು ಈ ಕೋವಿಡಿಂದ ಸತ್ತು ಹೋಗಿರುವಂತಹ ಡೆಡ್ ಬಾಡಿಗಳು ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಹರಿದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನ್ಯೂಸನ್ನು ಮಾಡಿದಂಥದ್ದು, ವಿಚ್ ಇಸ್ ವೆರಿ ಬ್ಯಾಡ್. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಟೇಕನ್ ಕೇರ್ ಬೈ ದಿ ಜರ್ನಲಿಸ್ಟ್ ಟು ಗಿವ್ ದಿ ಪ್ರಾಪರ್ ಯು ನೋ ದಿ ಇನ್ಫಾರ್ಮೇಷನ್ ಟು ದಿ ಪೀಪಲ್. ವಾಟ್ ಎವರ್ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ದಟ್ ಹ್ಯಾಸ್ ಟು ಬಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಕಾಯಿಲೆ ಬರೋದಕ್ಕೆ ಮುಂಚೆ ಅದನ್ನು ಬರದಲ್ಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಸಮಾಜ ವಿರೋಧಿ ಕೃತ್ಯಗಳನ್ನು ಯಾವುದು ಹೇಗೆ ಯಾರು ಅನ್ನೋದನ್ನು ಅರ್ಥೈಸ್ಕೊಂಡ್ಬಿಟ್ಟು ಅದು ಆಗದಲ್ಲೇ ಇರೋ ರೀತಿಯಲ್ಲಿ ನಾವು ಹುಷಾರಾಗಿರುವಂಥದ್ದು ಬಹಳ ಒಳ್ಳೆಯದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ಜರ್ನಲಿಸ್ಟಿಕ್ ಅಪ್ರೋಚ್ನಲ್ಲಿ ಬಹಳ ಪ್ರಮುಖವಾಗಿ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು ಏನು ಅಂದರೆ, ದಿಸ್ ಅಪ್ರೋಚ್ ಇಸ್ ವೆರಿ ವೆರಿ ಇಂಪ್ರೆಷನಿಸ್ಟಿಕ್ ಆ್ಯಂಡ್ ಡಿಸ್ಪ್ಯಾಷನೇಟ್. ಇದು ಬಹಳ ವಿರಳವಾಗಿ ಪ್ರಭಾವಶಾಲಿಯಾಗಿರುವಂಥದ್ದು ಮತ್ತು ಭಾವೋದ್ರೇಕದಿಂದ ಕೂಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಭಾವನೆಗಳಿಗೂ ಬೆಲೆಯನ್ನು ಕೊಟ್ಟು ಕಾನೂನನ್ನು ಹೇಗೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೆಚ್ಚಾಗಿ ಎಕ್ಸ್ಪೋಸ್ ಮಾಡ್ತಾ ಬರೋದನ್ನು ನಾವು ನೋಡ್ತಾ ಹೋಗುವಂಥದ್ದು. ಇಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳು ಯಾವುದು ಅಥವಾ ಸಾಮಾಜಿಕ ಸಮಸ್ಯೆಗಳು ಯಾವುದು ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಜನರಿಗೆ ಅವೇರ್ನೆಸ್ ಬರೋ ರೀತಿಯಲ್ಲಿ ಮಾಡುವಂಥದ್ದು ಈ ದೃಷ್ಟಿಕೋನದ ಮೂಲಕ. ಕಲಾತ್ಮಕ ದೃಷ್ಟಿಕೋನ, ಆರ್ಟಿಸ್ಟಿಕ್ ಅಪ್ರೋಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಕೀನ್. ಇಟ್ ಅಪಿಯರ್ಸ್ ಇನ್ ದ ಫೀಲ್ಡ್ಸ್ ಲೈಕ್ ಪೇಂಟಿಂಗ್, ಡ್ರಾಮಾ, ಪೊಯೆಟ್ರಿ, ಮ್ಯೂಸಿಕ್, ಮೂವೀಸ್, ನಾವೆಲ್ಸ್ ಎಟ್ಸೆಟ್ರಾ. ಈ ಏನೋ ಕಾದಂಬರಿಗಳನ್ನು ಬರೆಯೋದ್ರ ಮೂಲಕ, ಪೇಂಟಿಂಗ್ಸ್ನಲ್ಲಿ ಡ್ರಾಮಾ ಮಾಡೋದು ಅಥವಾ ಈ ಮ್ಯೂಸಿಕ್ಕು, ಈ ಎಲ್ಲದರ ಮೂಲಕ ಸಮಾಜದಲ್ಲಿರುವಂತಹ ದುಷ್ಟ ಅಂಶಗಳನ್ನು ಕಲಾತ್ಮಕ ವಿಧಾನದಲ್ಲಿ ಇದು ಜನರಿಗೆ ತೋರಿಸ್ಕೊಡ್ತಾ ಇದೆ ಅಥವಾ ಬಿಂಬಿಸ್ತಾ ಇದೆ. ಅದು ಈ ಥರ ಇದೆ, ಇದರ ಸ್ವರೂಪ, ಇದರ ಪ್ರಮಾಣ ಈ ರೀತಿ ಇದೆ ಅನ್ನೋದನ್ನು ಸಮಾಜದ ಜನರಿಗೆ ತೋರಿಸ್ಕೊಡ್ತಾ ಇದೆ ಅನ್ನೋದು. ಆರ್ಟಿಸ್ಟಿಕ್ ಅಪ್ರೋಚ್ ರಿಫ್ಲೆಕ್ಟ್ಸ್ ದಿ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಥಿಂಕಿಂಗ್ ಸೊಸೈಟಿ ಆ್ಯಂಡ್ ಆಲ್ಸೋ ದೇರ್ ನೇಚರ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದಿ ಇಂಪ್ಯಾಕ್ಟ್ ಆಫ್ ದಿ ಡಿಫ್ರೆಂಟ್ ಸೋಷಲ್ ಪ್ರಾಬ್ಲಮ್ಸ್. ಅನೇಕ ನಾವೆಲ್ಗಳನ್ನು ಮೂವಿಗಳನ್ನಾಗಿ ಕನ್ವರ್ಟ್ ಮಾಡಿ, ಅಂದರೆ ಅದನ್ನು ಮೂವಿಗಳನ್ನಾಗಿ ಮಾಡಿ ಜನರ ಒಂದು ಮನಸ್ಸಿನಲ್ಲಿ ಮಾನವೀಯತೆಯ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಒಂದು ವಾಹಕವಾಗಿ ಇದು ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಬರ್ಬೋದು. ಈ ಎಲ್ಲ ಮೂವಿಗಳಲ್ಲಿ, ಅಂದರೆ ಯಾವೆಲ್ಲ ಮೂವಿಗಳನ್ನು ಇವರು ಆಯ್ಕೆ ಮಾಡಿಕೊಂಡು ಸಿನಿಮಾವಾಗಿ ಮಾಡಿದ್ದಾರೋ ಅವುಗಳನ್ನು ನಾವು ನೋಡಿದಾಗ ನಮಗೆ ಸಮಾಜದಲ್ಲಿ ಸಮಸ್ಯೆಗಳು ಈ ರೀತಿಯಾಗಿ ಇದೆಯಾ ಅನ್ನುವಂಥದ್ದು ಒಬ್ಬ ಕಾಮನ್ ವ್ಯಕ್ತಿಗೆ ಅರ್ಥ ಆಗ್ತಾ ಹೋಗುವಂಥದ್ದು. ಉದಾಹರಣೆಗೆ ನಾವು ನೋಡೋದೇ ಆದರೆ ಕನ್ನಡದಲ್ಲಿ ಬಂದಂತಹ ಮೂವೀಸ್, ನಾವೆಲ್ಸ್ ಘಟಶ್ರಾದ್ಧ ಇದು ಮತ್ತು ಗೆಜ್ಜೆ ಪೂಜೆ, ಪಣಿಯಮ್ಮ, ಭೂತಯ್ಯನ ಮಗ, ಈ ಎಲ್ಲ ನಾವೆಲ್ಗಳು ಮೂವಿಗಳಾಗಿ ಮಾರ್ಪಾಡಾಗಿರುವಂಥದ್ದು. ಇವುಗಳಲ್ಲಿ ಮೋಸ್ಟ್ ಆಫ್ ದಿ ನಾವೆಲ್ಸ್ ವಿಚ್ ಹವ್ ಬೀನ್ ಕನ್ವರ್ಟೆಡ್ ಇನ್ ಟು ಮೂವೀಸ್ ಲೈಕ್ ಘಟಶ್ರಾದ್ಧ, ಗೆಜ್ಜೆ ಪೂಜೆ, ಪಣಿಯಮ್ಮ, ಭೂತಯ್ಯನ ಮಗ, ಆಲ್ ದೀಸ್ ಹ್ಯಾವ್ ಬೀನ್ ಕಮ್ ಇನ್ ಕನ್ನಡ ಲ್ಯಾಂಗ್ವೇಜ್ ವಿಚ್ ಆರ್ showing the problems of prostitution, problems of widows, prestige issues in the village, caste system, broken home, all these things have been exhibited in the novels or in the movies. That is more appealing to the people because it is just visualized in front of you. And the movie which has come in the name of Shudra, it is also showing the violence against the downtrodden caste and the other various social evils that are existing. Grihabhanga is a broken home is a novel written by S.L. Bhairappa, which has been or a novel which has been talking about the disorganization of the family or a system. Then we have few novels in English as well: The Jungle, The Grapes and of Wrath, The Lost Weekend, An American Tragedy. All these are the imaginative, they are all imaginative in their narration, which are talking about the problems like prostitution, poverty, crime, drug abuse, ethnic segregation,
all other aspects. See, when we are talking about the social problems in artistic approach also, these are different from one society to another society. Indian society is having a different kind of a problems, and Western society are having a different kind of a problems. All these have to be given awareness to the people so that they will get to know what are the social problems that are existing in society, and their roots will be understood, and then how to eradicate them or to minimize them, those things will be understood. When we look at all these aspects, like, you know, the main intention behind all these things is that we need to be conformed towards moral and legal order. Only then we will be able to follow the religion and law. Most of the times, if we follow the moral and legal order and give respect to religion and law, there will not be any kind of social problem as such in any society. These are the things that we get to know from religious and legal perspective. When we look at the journalistic and artistic approach, we get to know that there is a lot of sympathy has to be aroused among human beings so that we can start giving knowledge about the social evils to other people so that the violence can be reduced. So these are all the most important things that we do get to know about these two, from these two perspectives. Patrikodyama mattu kalatmaka drishtikonagala moolaka yava reetiyagi naavu dveshavanna tadagattabeku, asamadhanavanna tadagattabeku, karuneyanna hechchisabeku, idara moolaka ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನು ದೂರ ಮಾಡುವಂತೆ ಮಾಡೋದಕ್ಕೆ, ಸಮಾಜದಲ್ಲಿರುವ ಸಮಸ್ಯೆಗಳ ವಿರುದ್ಧ ದನಿ ಎತ್ತೋ ಅದಕ್ಕೆ ಮಾಡೋದಕ್ಕೆ ಬಹಳ ಸಹಾಯಕರವಾಗಿರುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ಬೋದು. ಇದು ಕೆಲವು ಸಂದರ್ಭಗಳಲ್ಲಿ ಉತ್ಪ್ರೇಕ್ಷೆಯಿಂದ ಕೂಡಿರುತ್ತೆ, ಕೆಲವು ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತವಾಗಿರುತ್ತೆ, ಕೆಲವು ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತವಾಗಿ ಇರುವುದಿಲ್ಲ, ಉತ್ಪ್ರೇಕ್ಷೆಯಿಂದನೂ ಸಹ ಕೂಡಿರೋದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಇನ್ನು ಧಾರ್ಮಿಕ ಮತ್ತು ಕಾನೂನಾತ್ಮಕ ದೃಷ್ಟಿಕೋನಗಳನ್ನು ನಾವು ನೋಡಿದಾಗ, ನೈತಿಕ ಮತ್ತು ನ್ಯಾಯ ಕ್ರಮಗಳಿಗೆ ನಾವು ಬದ್ಧವಾಗಿರಬೇಕು, ಆ ರೀತಿಯಾಗಿ ಪ್ರೋತ್ಸಾಹ ಮಾಡುವಂಥದ್ದೇ ಈ ಎರಡು ದೃಷ್ಟಿಕೋನಗಳ ಒಂದು ಪ್ರಭಾವ ಅಂತ ನಾವು ಹೇಳ್ತಾ ಬರ್ಬೋದು. ಸೊ ಹಾಗಾಗಿ ನೈತಿಕ ಬದ್ಧತೆ ಎಲ್ಲೆಲ್ಲಿ ಕಂಡು ಬರುತ್ತೋ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಾಜ ಬಾಹಿರ ಚಟುವಟಿಕೆಗಳು ನಡೆಯೋದಿಲ್ಲ, ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳ ಅಸ್ತಿತ್ವ ಇರೋದಿಲ್ಲ ಅನ್ನೋದನ್ನು ಅರ್ಥೈಸ್ಕೊಳ್ತಾ ಬರಬೇಕಾಗತ್ತೆ. Dear students, these are the few books that we have followed in order to prepare the study material and for this class. These materials have been circulated among your WhatsApp group, and then in the Google Classroom you can refer to them. Tomorrow in the next class we shall talk about the sociological perspectives in understanding the social problems. Thank you.